ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ರಸಗೊಬ್ಬರಗಳ ಅಂಗಡಿ ಮಾಲೀಕರು 270 ಬೆಲೆಗೆ ಮಾರಾಟ ಮಾಡಬೇಕಾಗಿದ್ದ ಯೂರಿಯಾ 350 ರಿಂದ 400 ರೂಪಾಯಿಗೆ ಮಾರಾಟವಾಗುತ್ತಿದೆ ರೈತರಿಗೆ ಯೂರಿಯಾ ಸಪ್ಲೈ ಇಲ್ಲವೆಂದು ನೆಪ ಹೇಳಿ ರೈತರಿಗೆ ವಂಚನೆಯನ್ನ ಮಾಡುತ್ತಿದ್ದಾರೆ ಅಂಗಡಿ ಮಾಲೀಕರು ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿರುವ ರಸಗೊಬ್ಬರ ಅಂಗಡಿಗಳಲ್ಲಿ ವಂಚನೆ ನಡೆಯತಾ ಇದೆ ಗೌನಿಪಲ್ಲಿಯಲ್ಲಿರುವ ಪೆದ್ದೂರು ಮಂಜುನಾಥ್ ರೆಡ್ಡಿ ಮಾಲೀಕತ್ವದ ರಾಘವೇಂದ್ರ ಆಗ್ರೋ ಟ್ರೇಡರ್ಸ್ ನಲ್ಲಿ ವಂಚನೆ ನಡೆಯತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಗೊಬ್ಬರದ ಅಂಗಡಿಯಿಂದ ಒಂದು ಮೂಟೆಗೆ 80 ರಿಂದ 130 ರೂಪಾಯಿ ಬೆಲೆಯನ್ನ ಇಟ್ಟುಕೊಂಡು ಮಾರಾಟವನ್ನ ಮಾಡುತ್ತಿದ್ದಾರೆ ಇನ್ನು ಆಧಾರ್ ಕಾರ್ಡ್ ಇದ್ದರೆ ಒಂದು ಮೂಟೆ 350 ರೂಪಾಯಿಗೆ ಮಾರಾಟವನ್ನ ಮಾಡ್ತಾ ಇದೆ ಆದರೆ ಆಧಾರ್ ಇಲ್ಲ ಅಂತಂದ್ರೆ 400 ರೂಪಾಯಿಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅಂಗಡಿ ಮಾಲೀಕರು ರೈತರಿಗೆ ವಂಚನೆಯನ್ನ ಮಾಡ್ತಾ ಇದ್ದಾರೆ ರಸಗೊಬ್ಬರಗಳ ಅಂಗಡಿ ಮಾಲೀಕರು ಅಂತ ಆರೋಪ ಕೇಳಿ ಬರ್ತಾ ಇದೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿ ರಸಗೊಬ್ಬರಗಳ ಅಂಗಡಿಯಲ್ಲಿ ವಂಚನೆ ನಡೆಯತಾ ಇದೆ ಗೌನಿಪಲ್ಲಿಯಲ್ಲಿರುವ ಪೆದ್ದೂರು ಮಂಜುನಾಥ್ ರೆಡ್ಡಿ ಮಾಲೀಕತ್ವದ ರಾಘವೇಂದ್ರ ಆಗ್ರೋ ಟ್ರೇಡರ್ಸ್ ನಲ್ಲಿ ವಂಚನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನ ಇಟ್ಟುಕೊಂಡು ರೈತರಿಗೆ ಒಂದು ವಂಚಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ 270 ರೂಪಾಯಿಗೆ ಮಾರಾಟ ಆಗಬೇಕಾಗಿದ್ದಂತ ಯೂರಿಯಾವನ್ನ 350 ರೂಪಾಯಿಂದ 400 ರೂಪಾಯಿಗೆ ಮಾರಾಟವನ್ನ ಮಾಡುತ್ತಿದ್ದಾರಂತೆ ಮಾಲೀಕರು ಅಂಗಡಿ ಮಾಲೀಕರು ಇನ್ನು ಆಧಾರ್ ಕಾರ್ಡ್ ತೋರಿಸಿದ್ರೆ 350 ರೂಪಾಯಿಗೆ ಮಾರಾಟವನ್ನ ಮಾಡುತ್ತಿದ್ದಾರೆ ಇಲ್ಲ ಅಂತಂದ್ರೆ ಆಧಾರ್ ಇಲ್ಲ ಅಂತಂದ್ರೆ 400 ರೂಪಾಯಿಗೆ ಮಾರಾಟವನ್ನ ಮಾಡಲಾಗ್ತಾ ಇದೆ ಅಂತ ರೈತರಿಂದ ಆರೋಪ ಕೇಳಿ ಬರ್ತಾ ಇದೆ ಇನ್ನು 270 ಬೆಲೆಗೆ ಮಾರಾಟ ಮಾಡಬೇಕಾಗಿದ್ದ ಯೂರಿಯಾವನ್ನ 350 ರಿಂದ 400 ರೂಪಾಯಿಗೆ ಮಾರಾಟವನ್ನ ಮಾಡುತ್ತಿದ್ದಾರೆ ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನ ಇಟ್ಟುಕೊಂಡು ಲಾಭದ ನಿರೀಕ್ಷೆಯಲ್ಲಿ ರೈತರಿಗೆ ವಂಚಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನು ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿರುವ ರಸಗೊಬ್ಬರಗಳ ಅಂಗಡಿಯಲ್ಲಿ ರೈತರಿಗೆ ವಂಚನೆ ಆಗ್ತಾ ಇದೆ ಇನ್ನು ಕೃಷಿ ಇಲಾಖೆ ಇರುತ್ತೆ ಒಂದು ಒಂದು ಡಿಸ್ಟ್ರಿಕ್ಟ್ ಅಂದಮೇಲೆ ಒಂದು ಕೃಷಿ ಇಲಾಖೆ ಇರುತ್ತೆ ಅಲ್ಲಿಗೆ ಹೋಗಿ ತರೋದಕ್ಕೆ ಆಗಲ್ಲ ಅನ್ನೋ ಕಾರಣದಿಂದ ರೈತರು ಇಂತಹ ಖಾಸಗಿ ಅಂಗಡಿಗಳಿಗೆ ಮೊರೆ ಹೋಗಿರ್ತಾರೆ ಆದರೆ ಇಲ್ಲೂ ಕೂಡ ಖಾಸಗಿ ಅಂಗಡಿಗಳಲ್ಲೂ ಕೂಡ ರೈತರಿಗೆ ಮೋಸ ಆಗ್ತಾ ಇದೆ ಅಂದ್ರೆ ಎಲ್ಲಿಗೆ ಹೋಗಬೇಕು ರೈತರು ಹಾಗಾದ್ರೆ 10 ರೂಪಾಯಿ 20 ರೂಪಾಯಿ ಇಲ್ಲ 100 ರೂಪಾಯಿ ಹೆಚ್ಚಿನ ಬೆಲೆಯನ್ನ ಇಟ್ಟುಕೊಂಡು ಹೆಚ್ಚಿನ ಲಾಭವನ್ನ ಇಟ್ಟುಕೊಂಡು ಇಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅಂಗಡಿ ಮಾಲೀಕರು ಅಂತ ಆರೋಪ ಕೇಳಿ ಬರ್ತಾ ಇದೆ ಗೌನಪಲ್ಲಿ ವಿಚಾರದಲ್ಲಿ ಏನಂತಂದ್ರೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಆರೋಪ ಕೇಳಿ ಬಂದಿದೆ ಕ್ಷೇತ್ರ ಅಧಿಕಾರಿ ಆಗಿದ್ದು ತಾವು ಏನ್ ಹೇಳ್ತೀರಾ ಅಲ್ಲ ಈಗ ಅದಕ್ಕೆ ಈಗ ಆಲ್ರೆಡಿ ಕೃಷಿ ಅಧಿಕಾರಿ ಹೋಗಿ ಇದು ಮಾಡಿದಾರೆ ವಿಸಿಟ್ ಮಾಡಿದಾರೆ ಭೇಟಿ ಮಾಡಿದಾರೆ ಈಗ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ರಾಯಲ್ಪಾಡು ಹೋಗ್ಲಿ ಬರುತ್ತೆ ಅದು ಈಗ ನಾನು ಹೋಗ್ತಾ ಇದ್ದೀನಿ ವಿಸಿಟ್ ಮಾಡ್ತಾ ಇದ್ದೀನಿ ಆತರ ಏನಾದ್ರು ಇದ್ರೆ ಇಮಿಡಿಯೇಟ್ ನಾರ್ಮಲ್ ಆಕ್ಷನ್ ತಗೊಂತೀವಿ ಸರ್ ಯಾಕಂದ್ರೆ ಹಿಂದೆ ಸುಮಾರು ದಿನಗಳಿಂದ ಸುಮಾರು ತಿಂಗಳಿಂದ ಈ ತರ ಅನ್ಯಾಯ ಮಾಡ್ಕೊಂತ ಬರ್ತಿದ್ದಾರೆ ಅಂತ ಒಂದು ಆರೋಪ ತಾರೆ ರೈತರು ನಾನು ಹೋಗ್ತೀನಿ ಏನೋ ಕಂಪ್ಲೇಂಟ್ ಬಂದಿರ್ಲಿಲ್ಲ ಅದೇ ನೆನ್ನೆ ಹೇಳಿದ್ರು ಅದೇ ಇದ್ರ ಮೇಲೆ ನೆನ್ನೆನೂ ನಾವು ಭೇಟಿ ಮಾಡಿದೀವಿ ಇವತ್ತು ಹೋಗ್ತಾ ಇದೀವಿ ಅಲ್ಲಿ ನಾವು ಒಂದು ಅಷ್ಟೇ ರೈತರ ಕಾಂಟ್ಯಾಕ್ಟ್ ಮಾಡ್ತೀವಿ ಮತ್ತೆ ಆತರ ಯಾರಾದ್ರು ಕಂಪ್ಲೇಂಟ್ ಕೊಟ್ರೆ ನಾನು ಹೇಳಿದೀನಿ ನಮ್ಮ ಯೋಗಕ್ಕೆ ಕೃಷಿ ಅಧಿಕಾರಿಗೆ ರೈತರು ಕಂಪ್ಲೇಂಟ್ ಕೊಟ್ರೆ ರೈತರ ಹತ್ರ ಕಂಪ್ಲೇಂಟ್ ಇಸ್ಕೊಳ್ಳಿ ಅಂತ ಕಂಪ್ಲೇಂಟ್ ಇಸ್ಕೊಂಡು ಮತ್ತೆ ನಾವು ಅಲ್ಲಿ ಚೆಕ್ ಮಾಡ್ತೀವಿ ಮಾಡ್ತಾ ಇದ್ದಾನೆ ಅಂದ್ರೆ ಡೆಫಿನೆಟ್ಲಿ ವಿಲ್ ಟೇಕ್ ಆಕ್ಷನ್ ಸರ್ ಅಮೋಘ ಟಿವಿಯಿಂದ ನಾವು ರಿಯಾಕ್ಟಿವಿಟಿ ಚೆಕ್ ಮಾಡಿದ ಅಂತ ಸಂದರ್ಭದಲ್ಲಿ ಅವರು ಹೆಚ್ಚಿನ ಮಾರಾಟಕ್ಕೆ ಮಾರಾಟ ಮಾಡುವಂತದ್ದು ನಮ್ಮಲ್ಲಿ ವಿಡಿಯೋ ಲಭ್ಯವಾಗಿದೆ ಅದಕ್ಕೆ ಸರ್ ಅದ್ರ ಸಲುವಾಗಿ ನೀವು ಅವ್ರ ವಿರುದ್ಧ ಏನು ನೋಟಿಸ್ ಕೊಡ್ತೀನಿ ಇವತ್ತು ಕೊಡಿಸ್ತೀನಿ ನೋಟಿಸ್ ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ನೋಟಿಸ್ ಕೊಡ್ತೀವಿ ಓಕೆ ಯಾವುದೇ ಒಂದು ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ಖಾಸಗಿ ಮಳಿಗೆ ಆಗಿರ್ಬೋದು ಒಂದು ನಿಗದಿತ ಬೆಲೆಯಲ್ಲಿ ಒಂದು ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಬಿತ್ತನೆ ಬೀಜ ಆಗಿರ್ಬೋದು ರಸಗೊಬ್ಬರಗಳಿರ್ಬೋದು ಮಾರಾಟವನ್ನ ಮಾಡಬೇಕು ಆದ್ರೆ ಈ ಒಂದು ಅಂಗಡಿಯಲ್ಲಿ ಹೆಚ್ಚುವರಿ ಲಾಭವನ್ನ ಇಟ್ಟುಕೊಂಡು ರೈತರಿಗೆ ಮೋಸವನ್ನ ಮಾಡುತ್ತಿದ್ದಾರೆ 80 ರಿಂದ 130 ರೂಪಾಯಿ ಲಾಭವನ್ನ ಇಟ್ಟುಕೊಂಡು ಮಾರಾಟ ಮಾಡಲಾಗ್ತಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ಇನ್ನು ಗೌನಿಪಲ್ಲಿಯಲ್ಲಿರುವ ಪೆದ್ದೂರು ಮಂಜುನಾಥ್ ಮಾಲೀಕತ್ವದ ರಾಘವೇಂದ್ರ ಆಗ್ರೋ ಟ್ರೇಡರ್ಸ್ ನಲ್ಲಿ ವಂಚನೆ ನಡೆಯತಾ ಇದೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿ ಈ ಒಂದು ಪ್ರಕರಣ ಕೇಳಿ ಬರ್ತಾ ಇದೆ ರೈತರಿಗೆ ಯೂರಿಯಾ ಸಪ್ಲೈ ಇಲ್ಲ ಅಂತ ನೆಪ ಹೇಳಿ ವಂಚನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮಾಲೀಕರು
ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷವರ್ಧನ್, ಈ ತಾಲೂಕಿನಲ್ಲಿ ಏನು ರಸಗೊಬ್ಬರ ಅಂಗಡಿಗಳಲ್ಲಿ ವಂಚನೆ ನಡೆಸಲಾಗ್ತಿದೆ ಅಂತ ಕೇಳಿ ಬರ್ತಾ ಇದೆ ಆರೋಪ, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ರಮ್ಯಾ, ಏನಂತಂದ್ರೆ ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಡಪೀಡಿತ ಶ್ರೀನಿವಾಸಪುರ ತಾಲೂಕು ಮತ್ತೆ ಕೋಲಾರ ಜಿಲ್ಲೆ ಅನ್ನೋದು ಬಡಪೀಡಿತ ಪ್ರದೇಶವಾಗಿದೆ. ಅದೇ ಸಂದರ್ಭದಲ್ಲಿ ಏನಂತಂದ್ರೆ ರೈತರಿಗೆ ಈ ರಸಗೊಬ್ಬರ ಅನ್ನೋದು ಸರ್ಕಾರ ನೀಡ್ತಾ ಇರುವಂತ ಸಂದರ್ಭದಲ್ಲಿ ಈ 270 ರೂಪಾಯಿ 250 ರೂಪಾಯಿ ಆ ರೇಂಜಲ್ಲಿ ಸರ್ಕಾರ ನೀಡ್ತಿದ್ರೆ ಇವರು ಅಂಗಡಿ ಮಾಲೀಕರು ಏನ್ ಮಾಡ್ತಿದ್ದಾರೆ, ರೈತರಿಗೆ 300 400 500 ರೂಪಾಯಿ ರೇಂಜಲ್ಲಿ ಮಾರಾಟ ಮಾಡ್ತಿದ್ದಾರೆ, ರೈತರಿಗೆ ವಂಚನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ತಿಳಿದು ಬಂದಿದೆ. ಗೌನಿಪಲ್ಲಿ ಗ್ರಾಮದಿಂದ ಕೃಷಿ ಇಲಾಖೆ ಎಷ್ಟು ದೂರದಲ್ಲಿದೆ? ಗೋನಪಲ್ಲಿ ಶ್ರೀನಿವಾಸಪುರ ಅಂದ್ರೆ ಕೃಷಿ ಇಲಾಖೆಯಿಂದ 30 ಕಿಲೋಮೀಟರ್, ಸುಮಾರು 30 ಕಿಲೋಮೀಟರ್ ಇದೆ ಅಂತ ಹೇಳಿದೆ. ತದನಂತರ ನಿನ್ನೆ ಕೃಷಿ ಇಲಾಖೆಯ ಅಧಿಕಾರಿ ಮಂಜುನಾಥನ್ ಅಂತದ್ದು, ಮುಖ್ಯ ಅಧಿಕಾರಿ ಮಂಜುನಾಥನ್ ಅಂತವರು ಭೇಟಿ ನೀಡಿದ್ದಾರೆ. ಭೇಟಿ ನೀಡಿದ್ರು ಅವ್ರಿಗೆ ನೋಟಿಸ್ ನೀಡುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ತಿಳಿದಿದೆ. ಅಧಿಕಾರಿಗಳು ಇವನ್ನ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಏನು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂಗಡಿ ಮಾಲೀಕರು? ಏನಂತಂದ್ರೆ ಅವರು ರಮ್ಯಾ ಅಲ್ಲಿ ಭೇಟಿ ನೀಡ್ತೀರಿ, ನಾವು ಪರಿಶೀಲನೆ ಮಾಡ್ತೀರಿ, ಮತ್ತೆ ತಿರ್ಗಾ ಅನ್ನೋದು ಏನಾದ್ರು ರೈತರಿಂದ ಏನಾದ್ರು ದೂರು ಅಂತ ಸಲ್ಲಿಸುವಂತ ದೂರು ಸಲ್ಲಿಸಿದ್ರೆ ಅವರು ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀರಿ ಅಂತ ಹೇಳಿ ಒಂದು ಮಾಹಿತಿ ನೀಡಿದ್ದಾರೆ. ತದನಂತರ ಅವ್ರಿಗೆ ನೋಟಿಸ್, ಶೋಕ ನೋಟಿಸ್ ಅನ್ನೋದು ನೀಡಿ ಇದ್ದಾರೆ ಅಂತ ಒಂದು ಮಾಹಿತಿ ನೀಡಿದೆ. ಈ ಕುರಿತಂತೆ ಅಂಗಡಿ ಮಾಲೀಕರು ಏನಾದ್ರು ಪ್ರತಿಕ್ರಿಯೆಯನ್ನ ನೀಡಿದ್ದಾರಾ? ಇಲ್ಲ, ನಾವು ಸಕ್ರಮ ಅಂತಂದ್ರೆ ಸರ್ಕಾರ ಯಾವ ಬೆಲೆಗೆ ನೀಡ್ತಿದ್ವಿ ಅದೇ ಬೆಲೆಗೆ ನೀಡ್ತಿದ್ವಿ ಅಂತ ಅವ್ರು ಸಮರ್ಥನೆ ಮಾಡ್ಕೊಂತಿದ್ದಾರೆ ರಮ್ಯಾ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಈ ಕುರಿತಂತೆ ಕೂಡ ಅಧಿಕಾರಿಗಳು ಭೇಟಿಯನ್ನ ನೀಡಿ ಇವರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಕೂಡ ನೀಡಿರ್ತಾರೆ. ಆದ್ರೆ ಅಂಗಡಿ ಮಾಲೀಕರು ಏನಂತ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದ್ರೆ, ಇಲ್ಲ ನಾವು ಒಂದು ಸರಿಯಾದ ನಿಗದಿತ ಬೆಲೆಯಲ್ಲೇ ಮಾರಾಟವನ್ನ ಮಾಡ್ತಿದೀವಿ, ಯಾವುದೇ ರೀತಿಯಾದಂತಹ ಅಕ್ರಮ ಇಲ್ಲಿ ನಡೀತಾ ಇಲ್ಲ ಅನ್ನೋಂತಹ ಒಂದು ಉತ್ತರವನ್ನ ಕೊಟ್ಟಿರ್ತಾರೆ. ಅವರೊಂದು ಸಮರ್ಥನೆಯನ್ನ ಕೊಟ್ಟಿರ್ತಾರೆ, ಇಲ್ಲ ನಾವು ನಿಗದಿತ ಬೆಲೆಯಲ್ಲಿ ಮಾರಾಟವನ್ನ ಮಾಡಿರ್ತೀವಿ, ಯಾವುದೇ ರೀತಿಯಾದಂತಹ ಅಕ್ರಮ ಇಲ್ಲಿ ಕೇಳಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಉತ್ತರವನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿರ್ತಾರೆ. ಕೇಳಿಲ್ವ ಯಾಕೆ ಇಷ್ಟೊಂದು ತಗೊಂಡಿಲ್ಲ? ಒಂದು ಮುಷ್ಟಾಗಿ 400 ರೂಪಾಯಿ ನಾನು ತಗೊಂಡ್ರೆ.